ಸರ್ ಸ್ಪೀಕರ್ ಪೀಠದಲ್ಲಿ ಮುಸ್ಲಿಂ ಸಮುದಾಯ ಕೂರಿಸಿದ್ರೆ ಬಿಜೆಪಿ ಶಾಸಕರು ಸಲ್ಯೂಟ್ ಹೊಡಿಬೇಕೀಗ ಅಂತ ಪರಿಸ್ಥಿತಿ. ಜಮೀರ್ ಅಹ್ಮದ್ ಖಾನು ಮೊನ್ನೆ ರಾಜಸ್ಥಾನದಲ್ಲಿ ಏನ್ ಹೇಳಿದ್ರು, ಮುಸ್ಲಿಮ್ರೆಲ್ಲ ಒಂದಾಗ್ರಿ, ಇವ್ರಿಗೆ ಬುದ್ಧಿ ಕಲ್ಸೋಣ ಅಂತ ಹೇಳಿದ್ರು. ನೀನು ಏನು ಹೇಳಿದ್ರು, ಸ್ಪೀಕರಿಗೆ ಸನ್ಮಾನ್ಯ ಅಧ್ಯಕ್ಷರು ಅನ್ಬೇಕಾಗ್ತಿತ್ತು, ಹಂಗೆ ಅನ್ಬೇಕಾಗ್ತಿತ್ತು ಅಂತ ಹೇಳ್ತಾರೆ. ಪೀಠದ ಮೇಲೆ ಯಾರು ಕೂತಾರ ಅನ್ನೋದಲ್ಲ, ಯಾವ ಜಾತಿಯವ್ ಕೂತಾನ ಅನ್ನೋದಲ್ಲ, ಪೀಠಕ್ಕೆ ನಾವು ಅಧ್ಯಕ್ಷರೇತೀವಿ, ಅಲ್ಲಿ ಸನ್ಮಾನ್ಯ ಅಧ್ಯಕ್ಷರೇತಿ ಹೊರತು ನಾವು ಯುಟಿಕ್ ಆಧಾರ ತನ್ನೋದಲ್ಲ. ಒಂದು ಸದನ ಸ್ಪೀಕರು ಭಾರತದ ಪ್ರಜಾತಂತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಸಂವಿಧಾನದಲ್ಲಿ ಯಾರು ಬಂದು ಕೂತರೂ ಸಹಿತ ನಾವು ಸನ್ಮಾನ್ಯ ಅಧ್ಯಕ್ಷರೇ ಅನ್ಬೇಕಾಗ್ತತಿ ಅತ್ತೀವಿ. ಇದನ್ನ ಇವೊಂದು ಜಾತಿಗೆ ಹೋಲಿಸ್ತಾನಂದ್ರೆ ಇವನ ಮ್ಯಾಗ ಆಕ್ಷನ್ ಸಿದ್ದರಾಮಯ್ಯ ತಗೋಬೇಕು, ವಜಾ ಮಾಡ್ಬೇಕು ಅಂತ ತಕ್ಷಣ. ಇಲ್ಕಂದ್ರೆ ನಾಳೆ ನಾವು ವಿಧಾನಸಭೆಯಲ್ಲಿ ಇದನ್ನ ಹಾಕ್ತೀವಿ. ನಾವು ಸುಮ್ಮನೆ ಕೊಂಡ್ರಲ್ಲಿ ಯಾರೋ ಕೆಲವೊಂದು ಮಂದಿ ನಮ್ಮ ಲೀಡರ್ಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ, ಜಾರ್ಕೊಂಡು ಹೋದ್ರಲ್ಲ, ಅವೆಲ್ಲ ಬಿಸ್ನೆಸ್ ಪಾರ್ಟ್ನರ್ ಅದಾರ, ಅದಕ್ಕೂ ಜಾರ್ತಾರೆ. ಯತ್ನಾಳ ಜಾರೋದಿಲ್ಲ.